ಮೂರನೇ ದಿನಕ್ಕೆ ಕಾಲಿಟ್ಟ ಗ್ರಾಮೀಣ ಅಂಚೆ ನೌಕರರ ಪ್ರತಿಭಟನೆ. ಕಮಲೇಶ ಚಂದ್ರ ಸಮಿತಿ ಶಿಫಾರಸಿನಂತೆ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ಜಿಲ್ಲಾ ವಿಭಾಗವು ನಗರದ ಕೇಂದ್ರ ಅಂಚೆ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಮುಖಂಡರಾದ ಶಿವಾನಂದ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನು ಸೂಚಿಸಿದ್ದಾರೆ. ಅಂಚೆ ವ್ಯವಸ್ಥೆ ಭಾರತ ದೇಶದಲ್ಲಿ ಬಹಳ ದೊಡ್ಡದು. ಪ್ರಪಂಚದಲ್ಲಿ ಏನಾದರೂ ಅತ್ಯಂತ ದೊಡ್ಡ ವ್ಯವಸ್ಥೆಗಳು ಅಂತ ಹೇಳಿದರೆ ಭಾರತೀಯ ರೈಲ್ವೆ ಮತ್ತು ಭಾರತೀಯ ಅಂಚೆ. ನೂರಾರು ವರ್ಷಗಳಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಗ್ರಾಮೀಣದಿಂದ ಹಿಡಿದು ನಗರದ ರಾಜಧಾನಿಯವರೆಗೂ ಕೂಡ ಸುದ್ದಿಗಳನ್ನು ಮುಟ್ಟಿಸುವ ಕೆಲಸವನ್ನು ಅಂಚೆ ನೌಕರರು ಮಾಡ್ತಾ ಬಂದಿದ್ದಾರೆ. ಲಕ್ಷಾಂತರ ಜನರು ಈಗಾಗಲೇ ಕಾಯಂ ನೌಕರರು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಅರೆಕಾಲದಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ ಅನ್ನುವ ಕಾರಣಕ್ಕಾಗಿ ಮೊದಲು ಗ್ರಾಮೀಣ ಅಂಚೆ ನೌಕರರು ಅಂತೇಳಿ ಒಂದು ಆರಂಭವನ್ನು ಮಾಡಿದರು. ಆದರೆ ಸ್ವಾಭಾವಿಕವಾಗಿ ಮುಂದೆ ಅವರು ಕೂಡ ಸಂಪೂರ್ಣ ದಿನದ ಕೆಲಸವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಬಂತು. ಹಾಗಾಗಿ ಆ ಗ್ರಾಮೀಣ ನೌಕರರು ನಮ್ಮನ್ನು ಕೂಡ ಕಾಯಂ ಮಾಡಿ ಕಾಯಂ ನೌಕರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಮಗೂ ಕೊಡಬೇಕು, ನಮಗೆ ಕೊಟ್ಟ ಕೆಲಸಕ್ಕೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಒಂದು ಹೋರಾಟವನ್ನು ಕಳೆದ ಎರಡು ದಶಕಗಳಿಂದ ಮಾಡ್ತಾ ಬಂದಿದ್ದಾರೆ. ಈ ಹೋರಾಟದ ಫಲವಾಗಿ ಇವತ್ತು ಯಾವಾಗ ಬೇಕಂದರೆ ನೀನು ಕೆಲಸಕ್ಕೆ ಬರೋದು ಬೇಡ, ನಿನಗೆ ಸಂಬಳ ಕಟ್ ಮಾಡ್ತೀವಿ ಅಂತಕ್ಕಂಥ ಕೆಲವು ವಿಚಾರಗಳಲ್ಲಿ ಈ ಹೋರಾಟಗಳಲ್ಲಿ ಕಾರ್ಮಿಕರು ಗೆದ್ದಿದ್ದಾರೆ. ಸ್ವಲ್ಪ ಮಟ್ಟಿನ ತಿಂಗಳ ಸಂಬಳ, ಕೆಲವು ಕಾಯಂ ಆಗಿರ್ತಕ್ಕಂಥ ನೌಕರಿ, ಈ ಥರದ ಕೆಲವು ವಿಚಾರಗಳು ಸಿಕ್ಕಿದ್ದಾವೆ. ಆದರೂ ಕಾಯಂ ನೌಕರಿಗೆ ಸಿಗ್ತಾ ಇರತಕ್ಕಂಥ ಭಾಳಷ್ಟು ಸೌಲಭ್ಯಗಳಿಂದ ಇವರು ವಂಚಿತರಾಗಿದ್ದಾರೆ. ಆ ಕಾರಣಕ್ಕಾಗಿ ಈ ದೇಶದಲ್ಲಿರ್ತಕ್ಕಂಥ ಐದಾರು ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘಟನೆಗಳು ಈಗಾಗಲೇ ಮೂರು ತಿಂಗಳ ಹಿಂದೆ ಒಂದು ದಿನದ ಚಳವಳಿಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆದರೆ ಸರ್ಕಾರ ಯಾವುದೇ ಒಂದು ಇವ್ರನ್ನ ಕಡೆಗೆ ಗಮನ ಹರಿಸಿ ಅವರ ಬೇಡಿಕೆಗಳ ಬಗ್ಗೆ ಯಾವುದೇ ವಿಚಾರವನ್ನು ಸಕಾರಾತ್ಮಕವಾಗಿ ಕೊಡದೆ ಸ್ಪಂದಿಸದೇ ಇದ್ದಿದ್ದರಿಂದಾಗಿ ಅನಿವಾರ್ಯವಾಗಿ ಗ್ರಾಮೀಣ ನೌಕರರು ಇಡೀ ದೇಶದಾದ್ಯಂತ ನನಗೆ ತಿಳಿದಿರುವ ಹಾಗೆ 400,000+ ಹೆಚ್ಚು ಕಾರ್ಮಿಕರು ನೌಕರರು ಇವತ್ತು 12ನೇ ತಾರೀಕಿನಿಂದ ಚಳವಳಿಯನ್ನು ನಡೀತಾ ಇದೆ. ನಮ್ಮ ಪಕ್ಷದಿಂದ ನಿಮ್ಮ ಸಂಕಟವನ್ನು ಪರಿಹಾರ ಮಾಡಲಿಕ್ಕೆ, ನಿಮ್ಮ ಹೋರಾಟಕ್ಕೆ ಜಯವಾಗತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಿಮಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಹೋರಾಟವನ್ನು ಮುಂದುವರಿಸಿ ನಮ್ಮ ಜನರ ಎಲ್ಲ ಬೆಂಬಲ ನ್ಯಾಯಯುತವಾದ ಬೇಡಿಕೆಗೆ ಇರ್ತದೆ ಅಂತಕ್ಕಂಥ ಹೇಳಲಿಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತೀವಿ. ಈ ವೇಳೆ ಮಾತನಾಡಿದ ಸಂಘದ ವಿಭಾಗೀಯ ಅಧ್ಯಕ್ಷ ಟಿಸಿ ಚಂದ್ರಪ್ರಕಾಶ್ ಅವರು ಕರ್ತವ್ಯದಲ್ಲಿ 8 ಗಂಟೆಗಳ ಕಾಲ ಕೆಲಸ, ಪಿಂಚಣಿ, 180 ದಿನಗಳವರೆಗೆ ರಜೆ ಉಳಿಸಿಕೊಳ್ಳಲು ಹಾಗೂ ಗ್ರೂಪ್ ಇನ್ಶೂರೆನ್ಸ್ ಕವರೇಜ್ ಅನ್ನು 5 ಲಕ್ಷಗಳವರೆಗೆ ಹೆಚ್ಚಿಸಿ ನೌಕರರಿಗೆ ಅನುಕೂಲ ಕಲ್ಪಿಸಿ ಕೊಡುವವರೆಗೂ ಪ್ರತಿಭಟನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. 8 ಗಂಟೆ ಕೆಲಸ, ಇಲಾಖೆ ನೌಕರರಿಗೆ ಯಾವ ಥರ ಕೆಲಸ ಕೊಡ್ತೀರೋ ಆ ಥರ ಕೆಲಸ ಕೊಡಿ ಅಂತೇಳಿ ಕೇಳಿದ್ದೀವಿ. ಮತ್ತೆ ಸೇವೆ ಇರುತ್ತಲ್ಲ 12, 24, 36 ಇದನ್ನು ಸಹ ಕೊಡಿ ಅಂತ ಹೇಳಿದ್ದೀವಿ. ಮತ್ತು ಇಂಕ್ರಿಮೆಂಟು ಅವ್ರ ಗ್ರ್ಯಾಜುಟಿ ಮತ್ತು 1.5 ಲಕ್ಷ ಕೊಡ್ತಾರೆ. ಏನೋ ತುಪ್ಪ ಹಚ್ಚಿದಂಗೆ ಹಚ್ಚಿ ಮುಗಿಗಚ್ಚಿ ನೆಕ್ಕಲುಬಾರ್ದು ಬಿಡಲುಬಾರ್ದು ಅನ್ನೋ ಟೈಪ್ಸು ಮಾಡ್ತಾಯಿದ್ದಾರೆ. 1.5 ಲಕ್ಷ ಕೊಡ್ತೀವಿ ಅಂತೇಳಿ 1,10,000, 1,20,000 ಈ ಥರ ಕೊಟ್ಟು ಅವರು ಬದುಕಂಗೂಲ್ಲ ಸಾಯಂಗೂಲ್ಲ ಆ ಥರ ಮಾಡ್ತಾಯಿದ್ದಾರೆ. ಅದನ್ನು ನಮಗೆ 5 ಲಕ್ಷದವರು ಕೊಡಿ ಕನಿಷ್ಠ ಪಕ್ಷ ಅಂತ ಅದೊಂದು ಸಹ ಬೇಡಿಕೆಯನ್ನು ಇಟ್ಟಿದ್ದೀವಿ. ಮತ್ತು ಕಮಲೇಶ್ ಚಂದ್ರ ವರದಿಯವರು ನಮಗೆ 7ನೇ ವೇತನ ಆಯೋಗದಲ್ಲಿ ಅವರು ನಮಗೆ ಒಂದು ಶಿಫಾರಸನ್ನು ಕೊಟ್ಟಿದ್ದರು. ಆ ಶಿಫಾರಸಿನ ಪ್ರಕಾರ ಎಲ್ಲ ಮಾಡಿಕೊಡಿ ಅಂತೇಳಿ, ಅದು ಅದರಲ್ಲೂ ಸಹ 5 ಲಕ್ಷ ಗ್ರ್ಯಾಜುಟಿ ಕೊಡಿ ಅಂತೇಳಿ ಕೇಳಿದ್ದಾರೆ. ಅದನ್ನು ಸಹ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತು ನೌಕರರನ್ನು ಕುಟುಂಬದ ಸದಸ್ಯರ ವೈದ್ಯಕೀಯ ಸೌಲಭ್ಯ, ಅಕಸ್ಮಾತ್ ನೌಕರರು ಈ ಕೊಡ ಸಂಬಳದಲ್ಲಿ ಕೊಡ್ತಾರ ಸಂಬಳಕ್ಕೆ ನಮಗೆ ಜೀವನಕ್ಕಾಗಲ್ಲ,
ಒಂದು ಇಳಿದಿನ ಬಂದರೆ ಬೆಳಗಾವಿ ಎಲ್ಲಿಂದ ಬಂದು ಒಂದು 100 ಕಿಲೋಮೀಟರ್ನ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಮನೆ ಬಾಡಿಗೆ ಕೊಟ್ಟರೆ ಮತ್ತೆ ಅವ್ರ ಹೆಂಡತಿ ಮಕ್ಕಳು ಸಾಕಲಿಕ್ಕೆ ಆಗಲಿ ಮತ್ತು ಒಂದು ಹಾಸ್ಪಿಟ್ಲ್ ಆಗಲಿ ಅವ್ರ ಅಮ್ಮನಿಗೆ ಒಂದು 500 ಕಳಿಸ್ಬೇಕು 1000 ಕಳಿಸ್ಬೇಕು ಅಂದ್ರೆ ಆಗ್ತಾ ಇಲ್ಲ. ಆದ್ದರಿಂದ ಅವರಿಗೆ ವೈದ್ಯಕೀಯ ಸೌಲಭ್ಯ ಕೊಡಿ ಅಂತೇಳಿ ಕೇಳಿದ್ವಿ. ಯಾವುದು ಹೊಸ ಬೇಡಿಕೆಗಳನ್ನು ನಾವು ಏನು ಬರ್ತೀನಿ ಕೇಳದೇ ಇಲ್ಲ. ಇದೇ ಸರ್ಕಾರ ರಚಿಸಿದಂಥ ಕಮಲೇಶ್ ಚಂದ್ರ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಿ ಅಂತ ನಾವು ಕೇಳ್ತಾ ಇರೋದು. ಅವರೇ ಕೂಡ ಹಿಂದಿನ ಸರ್ಕಾರಗಳು ನಮ್ಮ ಮೂಗಿಗೆ ತುಪ್ಪ ಹಚ್ಚಿದರೆ ಈಗಿನ ಸರ್ಕಾರ ಈಗ ನಮ್ಮ ಅಧಿಕಾರಿಗಳು ನಮ್ಮ ಮಣಕಾಯಿ ತುಪ್ಪ ಹಚ್ಚಿಬಿಟ್ಟು ನಮ್ಮ ಹತ್ರ ತಮಾಷೆ ಮಾಡ್ತಾ ಇದ್ದಾರೆ. ನಾವು ಕನಿಷ್ಠ ನಾವೇನು ಐಷಾರಾಮಿ ಬೇಡಿಕೆಗಳು ಯಾವೂ ಇಟ್ಟಿಲ್ಲ, ಕನಿಷ್ಠ ಬೇಡಿಕೆಗಳು ಇಟ್ಕೊಂಡಿದ್ದೀವಿ. ಆ ಕನಿಷ್ಠ ಬೇಡಿಕೆಗಳನ್ನ ಈಡೇರಿಸಿದ್ದೆ. ಆದರೆ ಈ ಇಲಾಖೆಯಲ್ಲಿ ಇನ್ನೂ ಉತ್ತರಂಗಕ್ಕೆ ಇಲಾಖೆಯನ್ನು ಕೊಂಡೊಯ್ಯುವ ಒಂದು ಶಕ್ತಿ ನಮ್ಮ ಒಂದು ಬಾಂಧವರಲ್ಲಿದೆ. ಆದ್ದರಿಂದ ಇವರು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದೇ ಆದರೆ ನಾವು ಕೂಡ ಇಲಾಖೆಯನ್ನು ಉತ್ತಮದೆಡೆಗೆ ನಾವು ಕೊಂಡೊಯ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆದರೆ ನಮ್ಮ ಒಂದು ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ. ಸಂವಿಧಾನ ಬಹಿರವಾಗಿ ಸಂವಿಧಾನದಲ್ಲಿರ್ತಕ್ಕಂಥ ಕೆಲ ನುಡುಪನ್ನು ಯೋಚನೆ ಮಾಡಿಬಿಟ್ಟು ನ್ಯೂನತೆಗಳನ್ನು ನೋಡಿಬಿಟ್ಟು ನಮ್ಮ ಅಧಿಕಾರಿಗಳು ನಮಗೆಲ್ಲ ಬೆದರಿಕೆ ಹಾಕ್ತಿದ್ದಾರೆ. ಆ ಬೆದರಿಕೆಗೆ ಯಾರೂ ಕೂಡ ಜಗಬೇಡಿ, ಬದಿ ಬೆದರಿಕೆಗೆ ಯಾರು ಭಯ ಪಡಬೇಡಿ. ನಮ್ಮ ಹೋರಾಟ ನಮ್ಮ ಹಕ್ಕು,